Hi friends, good evening. Welcome to Vishruta Creatives. Last video दल्ली ना वो old saree नल्ली long gown ना cutting मारित वाला अदना याव रीति stitching मार को बेकोन ता तोरस तिनी main cloth ना direct आगे हाक कोण्डो अदर मेले lining ना जोड़ को बेको lining ना जोड़ कोण्डो नानु pins ना हाक कोणी दिनी cloth मुआ आग देरा जोड़ कोण्डो ये गिदना ना वो stitch मार को लाना मार्जिन ना बिट्टु स्टिच ना हाकोळ्ळि ಈ ಕಡೆ ನೆಕ್ ಅನ್ನು ಸ್ಟಿಚ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಹಾರ್ಮಲ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾವು ಸ್ಲೀವ್ಲೆಸ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಹಾಗೇನೇ ಒಂದೇ ಸಲ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಹಾರ್ಮಲ್ ನೆಕ್ ಸ್ಟಿಚ್ ಮಾಡ್ಕೊಂಡ ಮೇಲೆ ಈ ಎಕ್ಸ್ಟ್ರಾ ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳಿ कट मार्कोंडो स्माल स्माल कट्स ना आको बेको ये पिंस ना तेग बिटुईगा टर्न मार्कोंडो इधर मेले मत्ते स्टिच ना आको लाना ನೆಕ್ಕನ್ನಾ ಹಾರ್ಮೋಲ್ ಅನ್ನು ಸ್ಟಿಚ್ ಮಾಡ್ಕೊಂಡು ಸೈಡ್ಸ್ ಗೂ ಕೂಡ ಲೈನಿಂಗ್ ಗೂ ಮೇನ್ ಕ್ಲಾತ್ ಗೂ ಸೇರಿಸಿ ಒಂದೊಂದು ಸ್ಟಿಚ್ ಅನ್ನು ಹಾಕೊಳ್ಳಿ ಹೀಗೆ ಹಾಕೊಂಡ ಮೇಲೆ ಈ ಕಡೆ ಕೂಡ ಇರೋ ಎಕ್ಸ್ಟ್ರಾ ಕ್ಲಾತ್ ಅನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಹೀಗೆ ಸ್ಟಿಚ್ ಮಾಡ್ಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ ಸೇಮ್ ಮೆಥಡ್ ಅಲ್ಲಿ ಇನ್ನೊಂದು ಪಾರ್ಟ್ ಇದೆ ಅಲ್ವಾ ಬ್ಯಾಕ್ ಪಾರ್ಟ್ ಅದನ್ನ ಕೂಡ ಸ್ಟಿಚ್ ಮಾಡ್ಕೊಳ್ಳಿ ಅದು ಕೂಡ ನೆಕ್ ಎಲ್ಲ ನಾನು ಸೇಮ್ ಏ ಕಟ್ ಮಾಡ್ಕೊಂಡಿದ್ದೀನಿ ಯಾವ ಡಿಸೈನ್ ಅನ್ನು ಕೂಡ ಕಟ್ ಮಾಡಿಲ್ಲ ಸೋ ಅದನ್ನ ಕೂಡ ಸೇಮ್ ಮೆಥಡ್ ಅಲ್ಲಿ ಸ್ಟಿಚ್ ಅನ್ನು ಮಾಡ್ಕೊಳ್ಳಿ ಈಗ ಸ್ಟಿಚ್ ಮಾಡ್ಕೊಂಡು ಶೋಲ್ಡರ್ಸ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಎರಡು ಪಾರ್ಟ್ ಕೂಡ ಸ್ಟಿಚ್ ಮಾಡ್ಕೊಂಡ ಮೇಲೆ ಶೋಲ್ಡರ್ಸ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಶೋಲ್ಡರ್ಸ್ ಅನ್ನು ಜಾಯಿನ್ ಮಾಡ್ಕೊಂಡ ಮೇಲೆ ಫಿಟ್ಟಿಂಗ್ ಮಾಡ್ತೀವಲ್ಲ ಈ ಕಡೆಗೆ ಒಂದು ಸೈಡ್ ಗೆ ನಾನು ಅಟ್ಯಾಚ್ ಮಾಡ್ಕೊಂತಾ ಇದೀನಿ ಎಡ್ಜ್ ಗೆನೇ ಸ್ಟಿಚ್ ಅನ್ನು ಹಾಕೊಳ್ಳಿ ಈಗ ಸ್ಟಿಚ್ ಮಾಡ್ಕೊಂಡು ಈಗ ಇದನ್ನ ನಾವು ಸೈಡ್ ಗೆ ಇಟ್ಬಿಟ್ಟು ಬಾಟಮ್ ಅನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಮೊದಲಿಗೆ ಲೈನಿಂಗ್ ಅನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಲೈನಿಂಗ್ ಗೆ ನಾವು ಪೀಸ್ ಅನ್ನು ಶಾರ್ಟೇಜ್ ಇರೋದು ಕಟ್ ಮಾಡ್ಕೊಂಡಿದ್ವಲ್ಲ
ಅದನ್ನ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ಅಟ್ಯಾಚ್ ಮಾಡ್ಕೊಂಡು ಇದನ್ನ ಕೆಳಗಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನು ಮಾಡ್ಕೊಳ್ಳಿ ಕೆಳಗಡೆ ಬಾಟಮ್ ಅಲ್ಲಿ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ರೌಂಡ್ ಫುಲ್ ಕೂಡ ಸ್ಟಿಚ್ ಅನ್ನು ಮಾಡ್ಕೋಬೇಕು ಮೊದಲಿಗೆ ಪೀಸ್ ಅನ್ನು ಅಟ್ಯಾಚ್ ಮಾಡ್ಕೊಂಡು ನಂತರ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಅನ್ನು ಮಾಡ್ಕೊಳ್ಳಿ ನಂತರ ಮೇನ್ ಕ್ಲಾತ್ ಅನ್ನು ಮೇನ್ ಕ್ಲಾತ್ ಅಲ್ಲಿ ಎರಡು ಪೀಸ್ ಇರುತ್ತೆ ನಾವು 8 ಲೇಯರ್ ಅಲ್ಲಿ ಕಟ್ ಮಾಡಿದಾಗ ಎರಡು ಪೀಸ್ ಇರುತ್ತೆ 4 ಲೇಯರ್ಸ್ ಆದ್ರೆ ಒಂದೇ ಪೀಸ್ ಇರುತ್ತೆ ಪ್ರಾಬ್ಲಮ್ ಏನು ಇಲ್ಲ ಎರಡು ಪೀಸ್ ಇದ್ದಾಗ ಎರಡು ಪೀಸ್ ಅನ್ನು ಕೂಡ ಜಾಯಿನ್ ಮಾಡ್ಕೊಳ್ಳಿ ಹೀಗೆ ಜಾಯಿನ್ ಮಾಡ್ಕೊಂಡು ಕೆಳಗಡೆ ಕೂಡ ನೀವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಾಗಿದ್ರೆ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಪಿಕೋ ಮಾಡೋಾಗಿದ್ರೆ ಈ ರೀತಿ ಪಿಕೋ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇದಕ್ಕೆ ಪಿಕೋ ಮಾಡ್ಕೊಂಡಿದ್ದೀನಿ ಮತ್ತೆ ಎರಡು ಪೀಸ್ ಅನ್ನು ಕೂಡ ಜಾಯಿನ್ ಮಾಡ್ಕೊಂಡಿದ್ದೀನಿ ಹೀಗೆ ಇದನ್ನ ಸ್ಟಿಚ್ ಮಾಡ್ಕೊಂಡ ಮೇಲೆ ಈಗ ಇದಕ್ಕೆ ನಾವು ಲೈನಿಂಗ್ ಅನ್ನು ಅಟ್ಯಾಚ್ ಮಾಡ್ಕೋಬೇಕು ಎರಡಕ್ಕೂ ಸೇರಿಸಿ ಈ ರೀತಿ ಒಂದು ಸ್ಟಿಚ್ ಅನ್ನು ಹಾಕೊಂಡ ಮೇಲೆ ಈಗ ಇದಕ್ಕೆ ನಾವು ಬಾಡಿ ಪಾರ್ಟ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ ಅನ್ನು ತಗೊಂಡು ಇದನ್ನ ಬಾಟಮ್ ಅನ್ನು ಡೈರೆಕ್ಟ್ ಆಗಿ ಇಟ್ಕೊಂಡು ಬಾಡಿ ಪಾರ್ಟ್ ಅನ್ನು ಉಲ್ಟಾ ಇಟ್ಕೊಳ್ಳಿ ಈ ರೀತಿ ಹೀಗೆ ಇಟ್ಕೊಂಡು ಈಗ ಇದನ್ನ ಈ ರೀತಿ ಜೋಡಿಸ್ಕೊಳ್ತಾ ಸ್ಟಿಚ್ ಅನ್ನು ಮಾಡ್ಕೊಳ್ಳಿ ಮೊದಲಿಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ಎರಡು ಒಂದೇ ಸೈಜ್ ಇದೆಯಾ ಇಲ್ವಾ ಅಂತ ಹೀಗೆ ಚೆಕ್ ಮಾಡ್ಕೊಂಡು ಈಗ ಇದಕ್ಕೆ ನಾವು ಸ್ಟಿಚ್ ಅನ್ನು ಮಾಡ್ಕೊಳ್ಳೋಣ ಈ ಅಟ್ಯಾಚ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಈಗ ನಾವು ಫಿಟ್ಟಿಂಗ್ ಅನ್ನು ಮಾಡ್ಕೊಳ್ಳೋಣ ಒಂದ್ ಸೈಡ್ ಆಲ್ರೆಡಿ ನಾವು ಎಡ್ಜ್ಗೆ ಸ್ಟಿಚ್ ಮಾಡ್ಕೊಂಡಿದೀವಲ್ಲ ಈಗ ಇನ್ನ ಒಂದ್ ಸೈಡ್ ಕೂಡ ಎಡ್ಜ್ಗೆ ಒಂದು ಸ್ಟಿಚ್ ಅನ್ನು ಹಾಕೊಳ್ಳೋಣ ಮೊದಲಿಗೆ ಎಡ್ಜ್ಗೆ ಸ್ಟಿಚ್ ಹಾಕೊಳ್ತಾ ಬಾಟಮ್ ಅನ್ನು ಕೂಡ ಹಾಗೆ ಕಂಟಿನ್ಯೂಸ್ ಆಗಿ ಸ್ಟಿಚ್ ಅನ್ನು ಮಾಡ್ಕೊಳ್ಳಿ
एज गे स्टिच हाकड़ मेले नेक्स्ट मार्जिन स्टिच मार्कोबेकु बॉडी पार्ट ना मात्रा मार्जिन बिट्टु स्टिच मार्कोली इकड़े एड्ज गे बंदु स्टिच ना हाकी बिट्बिडी इगे स्टिच मार्कोंडु मार्जिन ना बिट्टु इदु पक्कदल्ली एक्स्ट्रा स्टिच ना हाकोली इन्नो साइड गू कूड सेम अदे रीतिने स्टिच ना मार्कोली इगे स्टिच मार्कोंड्रे नम्म लांग गौन अन्नोदु स्टिचिंग कंप्लीट आगुत्ते स्टिचिंग कंप्लीट आदमेले ड्रेस नोड़ी रीति कानस्ता है तुम्बाने ब्यूटिफुल आगे लांग गौन नहीं कूड़ा ट्राई माड़ी। ओके फ्रेंड्स वीडियो निम्गिष्ट आदरे लाइक माड़ी शेर माड़ी आगु निम्गेनादरू डाउट्स इद्दरे नन के कमेंट अल्ली तप्पदे तिळिसि। ओके फ्रेंड्स बाय।